ಹಳ್ಳಿ ಮಕ್ಕಳ ಪ್ರತಿಭೆ ಹೆಚ್ಚಿದ ಸ್ಕಿಲ್ ಇನ್ ವಿಲೇಜ್ ದೇಶಪಾಂಡೆ ಫೌಂಡೇಶನ್ ಕಾರ್ಯ ಮೆಚ್ಚಿದ ಗ್ರಾಮಸ್ಥರು ಇಂಗ್ಲಿಷ್ ಭಾಷೆಯಲ್ಲಿ ಹಳ್ಳಿ ಮಕ್ಕಳು ಎಕ್ಸ್ಪರ್ಟ್ ಮಕ್ಕಳ ಬಾಯಲ್ಲಿ ಚಟಪಟ ಇಂಗ್ಲಿಷ್ ಭಾಷೆ ಯಾವುದೇ ಸ್ಪರ್ಧೆ ಇದ್ದರೂ ನಾನು ಎದುರಿಸಬಲ್ಲೆ ಎಂಬ ಛಲ ಯಾವುದೇ ಎಂಬಿಎ ಡಿಗ್ರಿ ಮಕ್ಕಳಿಗಿಂತ ಕಡಿಮೆ ಇರದ ದೇಹ ಭಾಷೆ ಅಬ್ಬಾ ಕ್ಷಣಕಾಲ ತಮ್ಮ ಮಕ್ಕಳ ಇಂಗ್ಲಿಷ್ ಭಾಷೆ ಕೇಳಿದ್ರೆ ಸ್ವತಃ ತಂದೆ ತಾಯಿಗಳಲ್ಲೇ ಅಚ್ಚರಿ ಹೌದು ಇಂತಹ ಆಧುನಿಕ ಪ್ರಪಂಚಕ್ಕೆ ಮಕ್ಕಳನ್ನ ತೆರೆದಿಟ್ಟಿರುವುದೇ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ ಇನ್ ವಿಲೇಜ್ ಕಾರ್ಯಕ್ರಮ ಅರೆ ಏನಿದು ಸ್ಕಿಲ್ ಇನ್ ವಿಲೇಜ್ ಅಂದ್ರ 2017ರಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಗ್ರಾಮೀಣ ಮಟ್ಟದ ಸರ್ಕಾರಿ ಶಾಲೆಯೊಂದನ್ನು ಆಯ್ಕೆ ಮಾಡಿ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಒಬ್ಬ ಅನುಭವಿ ಶಿಕ್ಷಕರನ್ನ ಆ ಶಾಲೆಗೆ ನೀಡಿ 5ರಿಂದ 9ನೇ ತರಗತಿ ಮಕ್ಕಳಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡುವುದೇ ಸ್ಕಿಲ್ ಇನ್ ವಿಲೇಜ್ ಕಾರ್ಯಕ್ರಮ Hi everyone, my name is Prema Madhyappa Gariti. I am studying in 8th standard in GHS Agopi. Now I would like to share my opinion about SIV class. I have been studying from 2.5 years. Before joining the SIV class, I was not able to talk in English. Now I am able to talk in English. There are unforgettably memories in SIV class. I have learnt rhymes, role play, new topics in previous days. I am proud of SIV class and Deshpande Foundation. I would like to thanks Naina Miss. ಇಂತಹ ಕೌಶಲ್ಯದಿಂದ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮಕ್ಕಳೀಗ ಮುಂಚೂಣಿಯಲ್ಲಿದ್ದಾರೆ ನಿತ್ಯ ಬೆಳಗ್ಗೆ 7ರಿಂದ 9 ಗಂಟೆ ಹಾಗೂ ಸಾಯಂಕಾಲ 5:30ರಿಂದ 7:30ರವರೆಗೆ ನಡೆಯುವ SIV ತರಗತಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಲೈಫ್ ಸ್ಕಿಲ್ ಶಿಕ್ಷಣವನ್ನು ಚಟುವಟಿಕೆ ಆಧಾರಿತವಾಗಿ ಶಿಕ್ಷಕಿ ನಯನ ಬಳಿಗಾರ್ ನೀಡುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಯನಾ ಬಳಿಗಾರ್ ಅಂತ ನಾನು ಮೂಲತಃ ಹಾವೇರಿ ಜಿಲ್ಲೆಯವಳು 2019ರಲ್ಲಿ ನಾನು ಗ್ರ್ಯಾಜುಯೇಷನ್ ಮುಗಿಸಿ ನಾನು ದೇಶಪಾಂಡೆ ಫೌಂಡೇಶನಲ್ಲಿ ಟೀಚರಾಗಿ ಸೇರಿಕೊಂಡೆ ಯರಗುಪ್ಪಿಗೆ ಫಸ್ಟ್ ಬಂದಿದ್ದು ಟೀಚರಾಗಿ ವರ್ಕ್ ಮಾಡ್ತಿರೋದು 2.5 ವರ್ಷ ಆಯಿತು ಗೌರ್ಮೆಂಟ್ ಸ್ಕೂಲ್ಗಿಂತ SIV ಸ್ಕೂಲ್ಗಳು ಯಾಕೆ ಡಿಫ್ರೆಂಟ್ ಆಗಿರ್ತಾವೆ ಅಂತಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾರ್ಮಲಾಗಿ ಸ್ಕೂಲ್ ಬೇಸ್ಡ್ ಅಂದರೆ SCERT ಬೇಸ್ ಮಾತ್ರ ಮಾಡ್ತಿರ್ತಾರೆ ಬಟ್ SIV ಕ್ಲಾಸಲ್ಲಿ ನಾವು ಆ್ಯಕ್ಟಿವಿಟಿ ಬೇಸ್ಡ್ ಕ್ಲಾಸಸ್ ಮಾಡೋದ್ರಿಂದ ಭಾಳ ಎಫೆಕ್ಟಿವ್ ಆಗಿರುತ್ತೆ ಈ 2.5 ವರ್ಷದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳದ್ದು ಇಂಪ್ರೂವ್ಮೆಂಟ್ಸ್ನ ನಾವು ನೋಡಿದ್ದೀವಿ ಇವನ್ ಸ್ಟೂಡೆಂಟ್ಸ್ ಇವಾಗ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಎಲ್ಲನೂ ತಿಳ್ಕೊತಾರೆ ವರ್ಡ್ಸ್ ಆಗಿರ್ಬೋದು ಸೆಂಟೆನ್ಸಸ್ ಆಗಿರ್ಬೋದು ಪ್ರತಿಯೊಂದನ್ನು ತಿಳ್ಕೊತಾರೆ ಅವರು ಆಮೇಲೆ ಇಂಗ್ಲೀಷಲ್ಲಿ ರೋಲ್ ಪ್ಲೇಸ್ ಮಾಡ್ತಾರೆ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಸ್ವತಃ ಡಿಗ್ರಿ ಸ್ಟೂಡೆಂಟ್ಸಿಗೂ ಅವರು ಟೀಚ್ ಮಾಡೋಷ್ಟು ಕೆಪಾಸಿಟಿ ಈಗ ಅವ್ರಿಗೆ ಬಂದಿದೆ ಸೊ ಇಂಥ ಒಳ್ಳೆ ಅಪರ್ಚುನಿಟಿ ಕೊಟ್ಟಂಥ ದೇಶಪಾಂಡೆ ಫೌಂಡೇಶನ್ಗೆ ಮತ್ತು ಗುರುರಾಜ್ ಸರ್ಗೂ ಮತ್ತು ಜಯಶ್ರೀ ಮೇಡಮ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಯರಗುಪ್ಪಿ ಗ್ರಾಮದ ಪ್ರೌಢಶಾಲೆಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳು ಸ್ಕಿಲ್ ಇನ್ ವಿಲೇಜ್ ಕಲಿಕೆಯ ಮೂಲಕ ಹೆಚ್ಚಿನ ಅಭ್ಯಾಸಕ್ಕೆ ಕಾಲಿಟ್ಟು ಪಾಲಕರ ಮುಖದಲ್ಲೂ ಸಂತಸ ತಂದಿದ್ದಾರೆ ದೇಶಪಾಂಡೆ ಫೌಂಡೇಶನ್ ಅವರು 2019ನೇ ಇಸ್ವಿಯಲ್ಲಿ ಯರಗುಪ್ಪಿಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದರು ಆಗ್ತಾನೆ ನಾವು ಮೊದಲೇ ಮಗಳನ್ನ 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ಲು ಅವಳನ್ನ ಅದಕ್ಕೆ ಸೇರಿಸಿದ್ವಿ ಅವಳು ಉತ್ತಮವಾಗಿ ಪ್ರಗತಿಯನ್ನ ಕಾಣ್ತಾ ಬಂದ್ಲು ಬೆಳಗ್ಗೆ ಶಿಸ್ತನ್ನ ಕಲಿತ್ಲು ಮೊದಲೇದಾಗಿ ಶಿಸ್ತನ್ನ ಕಲಿತು ಅವಳು ಚೆನ್ನಾಗಿ ಸ್ಟಡಿ ಮಾಡ್ತಾ ಬಂದ್ಲು ಅವಳನ್ನು ನೋಡಿ ನಮ್ಮ 2ನೇ ಮಗಳು ಇವಳು ಸಹ ಬಹಳ ಇಂಪ್ರೆಸ್ ಆದಳು ನಾನು ಅದಕ್ಕೆ ಹಚ್ಚಬೇಕು ಅನ್ನೋ ಒಂದು ಪ್ರೋತ್ಸಾಹಗೊಂಡು ನಾನು ಇವಳನ್ನು ಸಹ ನೆಕ್ಸ್ಟು ಈ ವರ್ಷದಿಂದ ಇವಳನ್ನು ಹಚ್ಚಿದ್ದೇನೆ ಇವಳು ಸಹ ಬಹಳ ಉತ್ಸಾಹದಿಂದ ಕಲಿತಾ ಇದ್ದಾಳೆ ಕನ್ನಡ ಸ್ಕೂಲ್ನಲ್ಲಿ ಮಕ್ಕಳು ನಮಗೆ ಓದ್ತಾ ಇದ್ದಾವೆ ಅಲ್ಲಿ ನೋಡ್ತಾ ಬಂದರೆ ಈ ಕ್ಲಾಸಿಗೆ ಹೋಗ್ತಾ ಇದ್ದಾಗಿಂದ ಇಂಗ್ಲೀಷ್ನಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತನಾಡೋದು ಕಲ್ತಿದ್ದಾರೆ ಪ್ರಶ್ನೆಗೆ ಉತ್ತರನ ತಾವೇ ಏನಂತ ತಿಳ್ಕೊಂಡು ತಾವೇ ಆನ್ಸರ್ ಮಾಡೋ ಲೆವೆಲ್ಗೆ ಇವರು ಬೆಳೆದಿದ್ದಾರೆ ನಯನಾ ಮೇಡಮ್ ಅವರು ಮತ್ತು ದೇಶಪಾಂಡೆ ಫೌಂಡೇಶನ್ ಅವ್ರಿಗೆ ದೊಡ್ಡ ನಮಸ್ಕಾರ ಪ್ರತಿ ಹಳ್ಳಿ ಒಳಗೂ ಇದು ದೇಶಪಾಂಡೆ ಫೌಂಡೇಶನಿಂದ SIV ಕ್ಲಾಸ್ ನಡೀಲಿ ಅಂತ ನಾನು ಆಶಿಸ್ತೀನಿ
ವಿಶೇಷವಾಗಿ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ ಇನ್ ವಿಲೇಜ್ ಕಾರ್ಯಕ್ರಮಕ್ಕೆ ಸ್ಥಳೀಯ ಯರಗುಪ್ಪಿ ಶಾಲಾ ಶಿಕ್ಷಕರು ಅಷ್ಟೇ ಬೆಂಬಲವನ್ನು ನೀಡಿ ಹೊಸ ಅವಕಾಶ ಒದಗಿಸಿದ್ದಾರೆ. ಎಸ್ಐವಿ ಸ್ಕಿಲ್ ಇನ್ ವಿಲೇಜ್ ಅಂತಕ್ಕಂತಹ ಕಾರ್ಯಕ್ರಮವನ್ನು ದೇಶಪಾಂಡೆ ಫೌಂಡೇಶನ್ ಸಂಸ್ಥೆಯವರು ಪ್ರಾರಂಭ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ವಿಷಯ ಅಂತ ನಾ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಯಾವ ಥರನಾಗಿರ್ತಾ ಇದ್ದಾರೆ ಅಥವಾ ಅವರ ಕಲಿಕಾ ಮಟ್ಟ ಅಂತಕ್ಕಂಥದ್ದನ್ನು ನೋಡಿದಾಗ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಸೀಮಿತವಾಗಿರ್ತಕ್ಕಂತಹ ಒಂದು ಏನು ಅಧ್ಯಯನದ ಜೊತೆಗೆ ಅವ್ರಿಗೆ ಹೊರಗಡೆ ಇರತಕ್ಕಂತಹ ಒಂದು ಪಾಠಗಳು ಕೂಡ ಬೇಕಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ದೇಶಪಾಂಡೆ ಫೌಂಡೇಶನ್ ವಿಚಾರವನ್ನು ಮಾಡಿ ಗ್ರಾಮೀಣ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಅವರು ಇಂಗ್ಲೀಷ್ನಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ಬೇರೆ ಪ್ರದೇಶದಲ್ಲಿ ಹೋದಾಗ ಇಂಗ್ಲೀಷಿನ ಒಂದು ಭಾಷೆಯನ್ನು ಪ್ರಯೋಗ ಮಾಡಲಿಕ್ಕೆ ಯಾವ ಥರನಾಗಿರ್ತಕ್ಕಂತಹ ಒಂದು ಪ್ರಯೋಜನ ಇದೆ, ಯುಟಿಲೈಸ್ ಇದೆ, ಆ ಥರನಾಗಿರ್ತಕ್ಕಂತಹ ಒಂದು ವಿಚಾರ ಮಾಡಿ ಒಳ್ಳೆಯ ಕಾರ್ಯಪ್ರವೃತ್ತರಾಗಿ ಮುನ್ನುಗ್ಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯರಗುಪ್ಪಿ ಶಾಲೆಯಲ್ಲಿ ನಯನಾ ಮೇಡಮ್ ಅಂತಕ್ಕಂತಹ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಇಂಪ್ರೂವ್ಮೆಂಟನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆದಿದೆ, ಇನ್ನು ಮುಂದೆ ಕೂಡ ಹಾಗೆ ನಡೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಸ್ಐವಿ ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಸ್ಐವಿ ನಡೆಸಿಕೊಟ್ಟಿರ್ತಕ್ಕಂಥ ದೇಶಪಾಂಡೆ ಫೌಂಡೇಶನ್ಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಒಟ್ಟಿನಲ್ಲಿ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ ಇನ್ ವಿಲೇಜ್ ಕಾರ್ಯಕ್ರಮ ಹಳ್ಳಿ ಮಕ್ಕಳ ಸದೃಢ ಮನಸ್ಸನ್ನ ರೂಪುಗೊಳಿಸುವ ಕರ್ತವ್ಯ ಮಾಡ್ತಾ ಮೆಚ್ಚುಗೆ ಗಳಿಸಿದೆ. ನಿಮ್ಮ ಶಾಲೆಯ ಮಕ್ಕಳು ಸ್ಕಿಲ್ ಇನ್ ವಿಲೇಜ್ ಪ್ರೋಗ್ರಾಂನಲ್ಲಿ ಭಾಗಿಯಾಗಲು ಸಂಪರ್ಕಿಸಿ 7353855883. ಪವರ್ಡ್ ಬೈ ಪಬ್ಲಿಕ್ ನೆಕ್ಸ್ಟ್ ಇನ್ ಕೊಲಾಬರೇಷನ್ ವಿತ್ ದೇಶಪಾಂಡೆ ಫೌಂಡೇಶನ್. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.